महिला स्वसहाय संघगळल्लि ಪಡೆದಂತ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರೆ ತಕ್ಷಣ ಮಾಡಬೇಕು. ಗೋತೆ ನಿಷೇಧ ಕಾಯ್ದೆ ರದ್ದೇನ್ ಮಾಡಿದ್ದೇವೆ ಅದನ್ನ ಮುಟ್ಟಿದ್ರೆ ಬಹುಶಃ ಇದರ ಪರಿಣಾಮ ಏನು ಅಂತ ನಿಮಗೆ ಅರಿವಿದೆ ಅಂತ ತಿಳ್ಕೊಂಡಿದ್ದೇನೆ. ಅದೇ ರೀತಿ ಮತಾಂತರ ಕಾಯ್ದೆ ಜಾತಿಯ ವಿಶ್ವಿಜವನ್ನು ಬಿತ್ತುವಂತ ಪ್ರಯತ್ನ ಮಾಡಿದೇನೆ. ಈ ಮತಾಂತರ ಕಾಯ್ದೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಅದನ್ನ ಅನುಷ್ಠಾನಗೊಳಿಸಬೇಕು, ಇಲ್ಲ ಅಧಿಕಾರ ಬಿಟ್ಟು ತೊಲಗಬೇಕು ಅನ್ನೋ ಕಾರಣಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ವರುಣದೇವನ ಕೃಪೆಯಿಂದ ಮಳೆ ಅನಿಗಳು ಬೀಳ್ತಾ ಇದೆ. ನಮ್ಮ ಹೋರಾಟಕ್ಕೆ ಇದೊಂದು ಶುಭ ಸೂಚನೆ ಅಂತ ನಾನು ಭಾವಿಸಿದ್ದೇನೆ. ಈ ಹೋರಾಟ ಇದು ಪ್ರಾರಂಭ ಮಾತ್ರ. ನಾನು ಇಲ್ಲಿರುವಂತಹ ಎಲ್ಲ ಮುಖಂಡರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಬರುವಂತ ದಿವಸಗಳಲ್ಲೂ ಇವರು ಅಧಿಕಾರ ಬಿಟ್ಟು ತೊಲಗೋವರೆಗೂ ನಿರಂತರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕೆ ಕಾರ್ಯಕರ್ತರು ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಮಹಿಳೆಯರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಭ್ರಷ್ಟ ಸರ್ಕಾರವನ್ನು ಜನವಿರೋಧಿ ಸರ್ಕಾರವನ್ನು ಜನಹಿತವನ್ನು ಮರೆತು ಸಂಪೂರ್ಣ ಜನರಿಗೆ ದ್ರೋಹ ಮಾಡುತ್ತಿರೋ ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಬೇಕು ಅಂತ ಹೇಳ್ತಾ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸೇರಿ ತಾವೆಲ್ಲ ಸಹಕರಿಸಿದ್ದೀರಾ. ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡಿದ್ದೀರಾ. ನಿಮ್ಮ ಎಲ್ಲರಿಗೂ ಪಕ್ಷದ ಪರವಾಗಿ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಆ ಮಳೆರಾಯ ಅವನು ಸಹ ಸ್ವಲ್ಪ ತಡವಾಗಿ ಇಲ್ಲಿವರೆಗೆ ಕಾದು ಈಗ ಅನಿಗಳು ಪ್ರಾರಂಭ ಆಗಿದೆ. ಮಳೆ ಬೇಕಾಗಿದೆ, ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ, ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ, ರಾಜ್ಯದ ಉದ್ದಗಲಕ್ಕೆ ಮಳೆಯಾಗಿ ಜನ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ಕಾಲ ಬರಲಿ ಅಂತ ದೇವರಲ್ಲಿ ವರುಣದೇವನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಬಂಧುಗಳಿಗೆ ಎಲ್ಲ ಪಕ್ಷದ ಮುಖಂಡರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬಲೋ ಭಾರತ್ ಮಾತಾ ಕೀ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕೀ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕೀ. ಧನ್ಯವಾದಗಳು, ನಮಸ್ಕಾರ.